ಸೊ ಫೈನಲ್ ಆಗಿ ಆನಿಮಲ್ ಸಿನಿಮಾನ ನೀವು ನೋಡಿದೀರಾ ಅಂತ ಅನ್ನೋದೇ ಆದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಇವಾಗ ಹೋಗಿ ನೋಡ್ಕೊಂಡ್ ಬಂದೆ, ಹಂಗು ಹಿಂಗು ಸ್ವಲ್ಪ ಕೆಲವೊಂದು ಎಕ್ಸ್ಟ್ರಾಡಿನರಿ ಆಗಿರೋಂಥ ಸೀನ್ಸ್ಗಳು ನೋಡ್ಬಿಟ್ಟು ಈಗಲೂ ನೆನಪಾಗ್ತಾ ಇದೆ. ಡೌನ್ಲೋಡ್ ಮಾಡಿ ಇಟ್ಕೊಂಡು ವಂಗಿ ಬಾತ್ ಅವ್ರು ಮಾಡಿರುವಂಥ ಸಿನಿಮಾಗಳು ಕಬೀರ್ ಸಿಂಗ್, ಅರ್ಜುನ್ ರೆಡ್ಡಿ ಇವೆರಡನ್ನು ಮಿಕ್ಸ್ ಮಸಾಲ ಹಾಕಿ ಈ ಆನಿಮಲ್ ಸಿನಿಮಾನ ಮಾಡ್ದಂಗೆ ನನಗೆ ಕಾಣಿಸ್ತಾ ಇತ್ತು. ಅದು ಅಲ್ಲದೆ ಕಬೀರ್ ಸಿಂಗ್ ಹಿಂದಿ ವರ್ಷನಲ್ಲಿ ಸ್ವಲ್ಪ ಕಾಂಟ್ರವರ್ಷಿನೂ ಕೂಡ ಆಗಿತ್ತು. ಏನಪ್ಪ ಅಂದರೆ ಜನಗಳೆಲ್ಲ ಇದನ್ನ ನೋಡ್ಬಿಟ್ಟು ಏನಿದು ಸಭ್ಯ ಸಮಾಜಕ್ಕೆ ಏನು ತೋರಿಸಿದ್ದು ಕೊಟ್ಟಿದ್ದೀರಾ ಅಂತ ಅಂದಾಗ ವಾಂಗಿ ಬಾತ್ ಅವರ ರಿಯಾಕ್ಷನ್ ಆವಾಗ ಹೆಂಗಿತ್ತಪ್ಪ ಅಂದರೆ, ಕಬೀರ್ ಸಿಂಗ್ ಒಬ್ಬ ಆ್ಯಂಗ್ರಿ ಮ್ಯಾನ್, ಅವನನ್ನ ಯಾವ ರೀತಿ ತೋರಿಸ್ಬೇಕು ಆ ರೀತಿ ತೋರಿಸಿದ್ದೀನಿ, ಇನ್ನು ಆ್ಯನಿಮಲ್ ಸಿನಿಮಾದಲ್ಲಿ ಅದಕ್ಕಿನ್ನ ಡಬಲ್ ತೋರಿಸ್ತೀನಿ ಅಂತ ಹೇಳ್ದಂಗೆ ಈ ಸಿನಿಮಾನ ಡಬಲ್ ಆಗಿ ತೋರಿಸ್ಬಿಟ್ಟವ್ರೆ. ಈಗಲೇ ವಾರ್ನಿಂಗು ಕೊಟ್ಟು ಹೇಳ್ಬಿಡ್ತಾ ಇದ್ದೀನಿ, ಕಬೀರ್ ಸಿಂಗ್ ಥರ ಇದೆ ಅಂದ್ಕೊಂಡು ಹೋಗಿ ಏನಾರು ನೋಡೋಕೆ ಹೋದರೆ ಅದಕ್ಕಿನ್ನ ಡಬಲ್ ಇದಿರ್ತದೆ. ದಯವಿಟ್ಟು ಸ್ವಲ್ಪ ಚಿಕ್ಕ ಮಕ್ಕಳು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಈ ಸಿನಿಮಾದಲ್ಲಿ ವೈಲೆನ್ಸು ಜಾಸ್ತಿನೇ ಇದೆ, ಹಾಗೆಯೇ ಸಿಕ್ಸ್ ಸ್ವಲ್ಪ ಕಿಸ್ ಸೀನ್ಸ್ಗಳು ತುಂಬಾ ಇದಾವೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಮೂವಿ ರಿವ್ಯೂ ಕಡೆ ಬರ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ಲಿ ಯಾವಾಗಲೂ ಬರ್ತಾ ಇರತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಆ್ಯನಿಮಲ್ ಸಿನಿಮಾದ ಒನ್ ಲೈನ್ ಸ್ಟೋರಿ, ಅಪ್ಪ 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 ಅಷ್ಟೇ, ಇಷ್ಟೇ ಸಿನಿಮಾ. ಇದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದ. ನೀವು ಟ್ರೈಲರಲ್ಲಿ ನೋಡಿರೋ ಹಾಗೆ ಅಪ್ಪನ ಯಾವ ರೀತಿ ತೋರಿಸ್ಬಿಟ್ಟಿದ್ದಾರೆ ಅನ್ನೋದನ್ನ ನೋಡಿದ್ದೀರಾ? ಸಿನಿಮಾದಲ್ಲೂ ಅದನ್ನೇ ತೋರಿಸಿದ್ರು, ಏನೂ ತೋರಿಸಿಲ್ಲ. ಆದರೆ ನಿಜವಾದ ಅಪ್ಪ ಏನಾಗಿರ್ತಾನೆ ಅನ್ನೋದನ್ನ ಕೊನೆ ಕ್ಲೈಮ್ಯಾಕ್ಸಲ್ಲಿ ತೋರಿಸ್ಬಿಡ್ತಾರೆ. ಆನ್ಲೈನ್ ಸ್ಟೋರಿ ಹೇಳ್ತೀನಿ ಅಂದ್ಬಿಟ್ಟು ಬರೀ ಇಷ್ಟೇನಾ? ರಣಬೀರ್ ಕಪೂರ್ಗೆ ಏನಪ್ಪ ಹುಚ್ಚು ಅಂದರೆ ತಂದೆ 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 ತಂದೆ. ಅವ್ರ ಅಪ್ಪ ಚೆನ್ನಾಗಿರ್ತಾನೆ ಅನ್ನೋದಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ. ಒಂದು ಹುಡುಗಿ ಜೊತೆ ಇಲ್ಲ ಒಬ್ಬನ್ ಮಾಡೋದಕ್ಕಾದರೂ ರೆಡಿ ಅವನು. ಆದರೆ ಅವ್ರ ಅಪ್ಪ ಮಗನಿಗೋಸ್ಕರ ಏನು ಮಾಡ್ತಿರ್ತಾನೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ಹೋಗಿ ನೋಡಿದ್ರೆ ಗರಾಬಾಡ್ದಂಗೆ ಆಗ್ಬಿಡ್ತೀರಾ. ಆದರೂ ಇಬ್ಬರ ಮಧ್ಯೆ ಇರೋವಂಥ ಬಾಂಡಿಂಗ್ ಇದೆಯಲ್ಲ, ಅದನ್ನ ನೋಡ್ಬಿಟ್ಟು ನಾನು ಶಾಕ್ ಆಗ್ಬಿಟ್ಟೆ. ನಿಜವಾಗ್ಲೂ ಕೊನೆ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಅವಾಗ ತಾನೇ ನೋಡಬೇಡ ಅಂದಲ್ವಾ. ಈ ಸಿನಿಮಾದಲ್ಲಿ ನಂಗೆ ತುಂಬ ಇಷ್ಟ ಆಗಿರೋಂಥದ್ದು ಕ್ಯಾರೆಕ್ಟರ್ಗಳು ಯಾರ್ಯಾರಪ್ಪ ಅಂದರೆ, ರಣಬೀರ್ ಕಪೂರ್ ಮೊದಲನೇದಾಗಿ. ಸಿನಿಮಾಗೆ ಆ್ಯನಿಮಲ್ ಅಂತ ಯಾಕೆ ಹೆಸರಿಟ್ಟವ್ರೆ ಅಂತ ನನಗೆ ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು. ಈ ಸಿನಿಮಾದಲ್ಲಿ ಅವರು ಕ್ರೂರತ್ವನ ಯಾವ ರೀತಿ ತೋರಿಸಿದ್ದಾರೆ ಅಂದರೆ ನಿಜವಾಗ್ಲೂ. ನೆಕ್ಸ್ಟ್ ನಾನು ಆ್ಯನಿಮಲ್ 2 ಮಾಡ್ತೀನಿ, ಮುಖ ನೋಡು. ಇನ್ನು ಸೆಕೆಂಡ್ ಒನ್ ಬಲ್ಬೀರ್ ಸಿಂಗ್. ಬಲ್ಬೀರ್ ಸಿಂಗ್ ಅಂದರೆ ಯಾರಪ್ಪ ಇವನು, ಏನೇನು ಹೇಳ್ತಾವನೆ ಅನ್ಕೋಬೇಡಿ. ರಣಬೀರ್ ಕಪೂರ್ ಅವ್ರ ತಂದೆ. ತಂದೆ ಕ್ಯಾರೆಕ್ಟರ್ ನಿಜವಾಗ್ಲೂ ತುಂಬಾ ಲೈಕ್ ಆಯಿತು. ಈ ಸಿನಿಮಾದಲ್ಲಿ ಫುಲ್ಲು ಡ್ರಾಮಾ ಅಂದರೆ ಡ್ರಾಮಾ. ಅದರಲ್ಲೂ ರಶ್ಮಿಕಾ ಮಂಡಣ್ಣನ ಕ್ಯಾರೆಕ್ಟರ್ ಸಪೋರ್ಟಿಂಗ್ ರೋಲ್ ಇದೆಯಲ್ಲ, ಡೀ ಮಗನ್ ಏನು ಸಪೋರ್ಟ್ ಮಾಡೋರಿ, ಟೈಮ್ ಟು ಟೈಮ್ ಕರೆಕ್ಟಾಗಿ ಏನೇನು ಕೊಡಬೇಕು ಅದನ್ನು ಕೊಟ್ಬಿಡ್ತಾ ಇರ್ತಾರೆ. ರಣಬೀರ್ ಕಪೂರ್ ಫುಲ್ಲು ಚಿಗ್ರಿಕೊಂಡು ಎನರ್ಜಿ ತಗೊಂಡು ರೆಡಿ ಆಯ್ತಾ ಇರ್ತಾನೆ. ಏನು ಅಂತ ಕೇಳೋಕೆ ಹೋಗ್ಬಿಡಿ ಆಮೇಲೆ ಸೆನ್ಸರ್ ಪ್ರಾಬ್ಲಮ್. ಬಾಬಿ ಡಿಯೋಲ್ನ ಟ್ರೈಲರಲ್ಲಿ ಎಷ್ಟು ನೋಡಿದ್ದೀರೋ ಅಷ್ಟೇ ಸಿನಿಮಾದಲ್ಲೂ ಕೂಡ ತೋರಿಸೋರೆ, ಅದಕ್ಕಿಂತ ಜಾಸ್ತಿ ತೋರಿಸೇ ಇಲ್ಲ. ಅವರು ಮೇನ್ ಕ್ಯಾರೆಕ್ಟ್ರ್ ಕೂಡ ಅಲ್ಲ, ಒಂದು ರೀತಿ ಗೆಸ್ಟ್ ಅಪಿಯರೆನ್ಸ್ ಬಂದು ಹಿಂಗೆ ಹೋಗ್ಬಿಡೋದು, ಆ ರೀತಿ ಒಂದು ಆ್ಯಕ್ಟಿಂಗ್ನ ಮಾಡೋರೆ. ಅದನ್ನ ನೋಡ್ಬಿಟ್ಟು ನನಗಂತೂ ಶಾಕ್ ಆಗುತ್ತೆ. ನಿಜವಾದ ವಿಲನ್ಸ್ಗಳು, ನಿಜವಾದ ಫೈಟ್ಸು, ಅವನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿದ್ರೆ ಬೆಚ್ಚಿ ಬೆರಗಾಗ್ಬಿಡ್ತೀರಾ. ಅದರಲ್ಲೂ ಒಂದು ಅರ್ಧ ಗಂಟೆ ಬರೀ ಆ್ಯಕ್ಷನ್ ಸೀನ್ಸೇ ಇದೆ. ಅದನ್ನೇನಾದರೂ ನೋಡಿಬಿಟ್ರೆ ನೀವು ಒಳಗಡೆಯಿಂದ ಏನಿದು ಹಿಂಗೆ ಮಾಡಿಬಿಟ್ಟವ್ರಲ್ಲ, ಈ ಥರದೊಂದು ಗನ್ನು ನಾನು ನೋಡೇ ಇಲ್ವಲ್ಲ, ಆದರೂ ಏನೇನೋ ಕಾಪಿ ಮಾಡ್ತಾವ್ರಲ್ಲ, ಇರಲಿ ಇರಲಿ ಅಂತ ಅಂದ್ಕೊಬಿಡ್ತೀರ. ಇನ್ನು ಆ ಆ್ಯಕ್ಷನ್ ಸೀನ್ಸ್ ಆದಮೇಲೆ ಕೊನೆ ಕ್ಲೈಮ್ಯಾಕ್ಸಲ್ಲಿ ಒಂದು ಆ್ಯಕ್ಷನ್ ಸೀನು, ಅವೆರಡರಲ್ಲೇ ತುಂಬ ವೈಲೆನ್ಸ್ ಇರೋದು. ಅವೆರಡನ್ನು ನೋಡ್ಬಿಟ್ಟು ನೀವು ಏನು ಬೇಕಾದ್ರು ಅಂದ್ಕೋಬೋದು. ಸಿನಿಮಾ ಒಂದು ಲೆವೆಲ್ಗೆ ಸಾಕತ್ತಾಗಿದೆ, ಆದರೆ ಚಿಕ್ಕ ಮಕ್ಕಳು ನೋಡೋಕ್ಕಾಗಲ್ಲ ಅನ್ನೋದೊಂದೇ ಬೇಜಾರು. ಯಾಕಂದರೆ ನಿಮ್ಗೆ ಗೊತ್ತಿರ್ತದೆ ಕೆಲವೊಂದು ಸೀನ್ಸ್ಗಳು ಅವ್ರ ಮನಸ್ಸಿನೊಳಗಡೆ ನಾಟ್ಕೊಂಬಿಟ್ರೆ ಅದೇ ಗುಂಗಲ್ ಇದ್ಬಿಡ್ತಾರೆ. ಅದಕ್ಕೋಸ್ಕರ ಈ ಸಿನಿಮಾನ ನೋಡಬೇಡಿ ಅಂತ 18 ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾರೆ. ಇನ್ನು ಓವರಾಲ್ ಆಗಿ ಸಿನಿಮಾ ಮಾತ್ರ ಒಂದು ಲೆವೆಲ್ಗೆ ಕತ್ತಿ ಕತ್ತಿ ಇದ್ದಂಗೆ ಐತೆ. ಬಡ್ಡಿ ಮಗಂದು ಶಾರ್ಪ್ ಆಗಿದೆ, ಹೆಂಗ್ ಕುಯ್ತದೆ ಅಂದರೆ ಇದು 2 ಆಗ್ಬಿಡ್ಬೇಕು ಹಿಂಗೆ. ಇನ್ನು ಓವರಾಲ್ ಆಗಿ ಈ ಸಿನಿಮಾಗೆ 5 out of 4 ಸ್ಟಾರ್ನ ಆರಾಮಾಗಿ ಕೊಟ್ಬಿಡ್ಬೋದು ಅಂತ ಸಿನಿಮಾ ಇದು. ಇನ್ನು ಈ ಸಿನಿಮಾನ ಕನ್ನಡ ವರ್ಷನ್ ಅಲ್ಲಿ ನೋಡಿದೆ. ಹೆಂಗಪ್ಪ ಅದು, ಮೈಸೂರಲ್ಲಿ ಸಂಗಮ್ ಥಿಯೇಟರ್ ಹಾಕ್ಬಿಟ್ಟವನೆ, ಕನ್ನಡ ವರ್ಷನ್ ಅಲ್ಲಿ ಹಾಕ್ಬಿಟ್ಟವನೆ ಅಂತ ನನಗೆ ಖುಷಿಯಾಗಿದ್ದು ಮೊದಲನೇ ವಿಷಯಕ್ಕೆ ಅದೇ. ಏನಂತದ್ದು ಏನಲ್ಲ, ಕೊನೆದಾಗಿ ಹೇಳ್ತಾ ಇದ್ದೀನಿ, ಚಿಕ್ಕ ಮಕ್ಕಳೆಲ್ಲ ನೋಡೋಕೆ ಹೋಗ್ಬಿಡಿ, ಆಮೇಲೆ ಫ್ಯಾಮಿಲಿ ಜೊತೆ ಎಲ್ಲ ಹೋಗಿ ನೋಡೋಕೆ ಹೋಗ್ಬೇಡಿ ಸಪ್ರೇಟಾಗಿ. ಲವರ್ಸ್ಗಳು ಅಥವಾ ಪಕ್ಕದ ಮನೆ ಗೊತ್ತಲ್ಲ ಅವ್ರವ್ರ ಜೊತೆಗೆ ಹೋಗಿ ಸಪ್ರೇಟಾಗಿ ನೋಡೋದಾದ್ರೆ ನೋಡಿ, ಹಿಂಗೇನಾದ್ರೂ ಜೊತೆಗೆ ಕರ್ಕೋಗಿ ನೋಡ್ಬಿಟ್ರೆ ಮನೆಯವರೆಲ್ಲ ಸೇರ್ಕೊಂಡು ಅಲ್ಲೇ ನಿಂದು ಅಂತ ಕುಯ್ದು ನೇಣಾಕ್ಬಿಡ್ತಾರೆ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ದಾರೆ. ಕೀಪ್ ವಾಚಿಂಗ್, ಬಾಯ್.